ಸರ್ ಮಹೇಂದ್ರ ಥಾರ್ ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ಲು ಒಂದು ವರ್ಷದವರೆಗೂ ವೇಟಿಂಗ್ ಪೀರಿಯಡ್ ಇದೆ ನಿಮಗೆ ವಿತಿನ್ ಒನ್ ಡೇಲಿ ಕೂಡ ವೆಹಿಕಲ್ ಸಿಗುತ್ತೆ 2020 ಮಾಡೆಲ್ ನಮ್ಮಲ್ಲ ಕೇವಲ 12,000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ ಬರೀ 12,000 ಓಡಿದೆ ಹೌದು ಸರ್ ಇವಾಗ ನೋಡಿ ನಮ್ಮಲ್ಲಿ ಬ್ರ್ಯಾಂಡ್ ನ್ಯೂ ಎಕ್ಸಿವಿ 700 ಕೂಡ ಇದೆ ನಿಮಗೆ ಗೊತ್ತು ವೇಟಿಂಗ್ ಪೀರಿಯಡ್ 1 ಇಂದ 2 ಇಯರ್ಸ್ ವರೆಗೂ ಇದೆ ಅಂಡ್ ಹಾಗೆ ಕೂಡ ವೆರಿ ರೇರ್ ವೆಹಿಕಲ್ ಅನ್ಬೋದು ನಿಮಗೆ ಟಾಟಾ ಸಫಾರಿ ಗೋಲ್ಡ್ ಎಡಿಷನ್ ಕೂಡ ಇದೆ ನಿಮಗೆ ಸರ್ ನಮ್ಮಲ್ಲಿ ಎಕ್ಸಿವಿ 500 ಇದೆ ಇನ್ನ 11 ವೆಹಿಕಲ್ಸ್ ಇದೆ ಎಲ್ಲ ಮಾಡೆಲ್ಸ್ ಇದೆ ಎಲ್ಲ ಕಲರ್ಸ್ ಇದೆ ಸರ್ ಇವಾಗ ಇಕೋ ಸ್ಪೋರ್ಟ್ ನೋಡಿ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಮೈಲೇಜ್ ಆಗಿರಬಹುದು ಸೇಫ್ಟಿ ಆಗಿರೋದು ಅಲ್ಲಿ ಕಿಯಾ ವೆಹಿಕಲ್ಸ್ ನೋಡಿ ಇವಾಗ ಏನಿದ್ರು 2 ತಿಂಗಳಿಂದ 1 ವರ್ಷದವರೆಗೂ ವೇಟಿಂಗ್ ಪೀರಿಯಡ್ ಇದೆ ನಮ್ಮತ್ರ ಬನ್ನಿ ರೆಡಿ ವೆಹಿಕಲ್ ಇರುತ್ತೆ ನಿಮಗೆ ನಾವು ಇವತ್ತು ಗರುಡ ಮಾಲ್ ಕಾಸ್ಟ್ 24 ಸ್ಟಾಕ್ ಯಾರ್ಡ್ ಅಲ್ಲಿ ಇದೀವಿ ಇದರ ವಿಶೇಷತೆ ಏನು ಅಂದ್ರೆ ನಿಮಗೆ ಈ ಗರುಡ ಹಬ್ಬಲ್ಲಿ ಏನಿದ್ರು ಬರಿ ಎಸ್ಯುವಿ ಕಾರ್ಸ್ ಮಾತ್ರ ನೋಡಲಿಕ್ಕೆ ಸಿಗ್ತದೆ ಅಂಡ್ ಈ ಗರುಡ ಹಬ್ಬ ಕಾಸ್ಟ್ 24 ಪ್ಯಾನ್ ಇಂಡಿಯಾದಲ್ಲಿ ಒನ್ ಅಂಡ್ ಓನ್ಲಿ ಎಸ್ಯುವಿ ಸ್ಟೋರ್ ನೀವು ಇಲ್ಲಿ ಬಂದ್ರೆ ಓನ್ಲಿ ಎಸ್ಯುವಿ ಕಾರ್ಸ್ ನಿಮಗೆ ಸಿಗುತ್ತೆ ಸರ್ ಈ ಸತಿ ಈ ಸ್ಟಾಕ್ ಯಾರ್ಡ್ ಅಲ್ಲಿ ಎಷ್ಟು ಗಾಡಿಗಳು ಇದೆ ಸರ್ ಎಸ್ಯುವಿ ಬರಿ ಸರ್ ಈ ಸ್ಟಾಕ್ ಯಾರ್ಡ್ ಅಲ್ಲಿ ಇವತ್ತು ನಿಮಗೆ 130 ಕಾರ್ಸ್ ಇದೆ 130 ಗಾಡಿಗಳು ಎಸ್ಯುವಿ ಗಾಡಿಗಳು ಹೌದು ಸೊ ಯಾವ ಗಾಡಿಗಳು ಇದೆ ತೋರಿಸ್ತೀರಾ ಸರ್ ಖಂಡಿತ ಬನ್ನಿ ಹೋಗೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ ಇವತ್ತು ನಾವು ಗರುಡ ಮಾಲ್ ಅಲ್ಲಿರುವ ಕಾಸ್ 24 ಸ್ಟಾಕ್ ಯಾರ್ಡ್ ಅಲ್ಲಿ ಇದೀವಿ ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಬರೀ ಎಸ್ಯುವಿ ಗಾಡಿಗಳು ಇಲ್ಲಿ ಸಿಗುತ್ತೆ ಏನಿಲ್ಲ ಅಂತ ಅಂದ್ರು ಒಂದು 150 ಕ್ಕಿಂತ ಹೆಚ್ಚು ಎಸ್ಯುವಿ ಗಾಡಿಗಳು ಇದೆ ಸೋ ಎಸ್ಯುವಿ ಗಾಡಿಗಳು ಅಂತ ಅಂದ್ರೆ ಎಕ್ಸ್ಯುವಿ 500 ಟಾಟಾ ನೆಕ್ಸಾನ್ ಹ್ಯುಂಡೈ ವೆನ್ಯೂ ಹ್ಯುಂಡೈ ಕ್ರೆಟಾ ಸೆಲ್ಟೋಸ್ ಸೋನೆಟ್ ಎಕ್ಸ್ಯುವಿ 700 ಎಕ್ಸ್ಯುವಿ 500 ಈ ತರ ವೆಹಿಕಲ್ಸ್ ಗೆ ಎಸ್ಯುವಿ ಅಂತ ಹೇಳ್ತೀವಿ ಸೋ ಇಡಿ ಭಾರತದಲ್ಲೇ ಆಗ್ಲೇ ಕೇಳಿದ್ರಿ ಸೋ ಇಡಿ ಭಾರತದಲ್ಲೇ ಎಸ್ಯುವಿ ಸೆಗ್ಮೆಂಟ್ ಗಾಡಿಗಳು ಇದಾವೆ ಅಂದ್ರೆ ಅದು ಗರುಡ ಮಾಲ್ ಬೆಂಗಳೂರಲ್ಲಿ ಮಾತ್ರ ಇರೋದು ಸೊ ಹಾಗೆ ಇವತ್ತು ಸರ್ ನಮಗೋಸ್ಕರ ಇವತ್ತು ಎಲ್ಲ ಗಾಡಿಗಳು ಕೂಡ ಅರೇಂಜ್ ಮಾಡಿದ್ದಾರೆ ಹೆವಿ ಯಾವ್ದಾದ್ ಡಿಸ್ಕೌಂಟ್ ಇದೆ ಯಾವ್ದಾದ್ ಕಡಿಮೆ ಬೆಲೆಯಲ್ಲಿ ಯಾವ ಗಾಡಿಗಳು ಇದೆ ಆ ಗಾಡಿಗಳು ಮಾತ್ರ ಇವತ್ತು ಸರ್ದಿ ಸಾಲಾಗಿ ನಿಲ್ಸಿದೀವಿ ಇವತ್ತು ನಮ್ಮ ಚಾನೆಲ್ ಇಂದ ಬಂದ್ರೆ ಒಂದು ಸ್ಪೆಷಲ್ ಡಿಸ್ಕೌಂಟಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದೀವಿ ಅಂತ ಹೇಳ್ಬೋದು ಸೊ ಈ ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬಾ ಜನ ಹುಡುಕ್ತಾ ಇರ್ತೀರಾ ಈ ಸೆಗ್ಮೆಂಟ್ ವೆಹಿಕಲ್ಸ್ ಯಾಕಂತ ಹೇಳಿದ್ರೆ ಇವಾಗ ಸೆಡಾನ್ ಎಸಿ ಆಮೇಲೆ ಹ್ಯಾಚ್ ಬ್ಯಾಕ್ ಗಾಡಿಗಳು ಸಿಗುತ್ತೆ ಎಲ್ಲ ಕೆಳಗೆಲ್ಲ ಟಚ್ ಆಗುತ್ತೆ ಈಗೆಲ್ಲ ತುಂಬಾ ಜನ ಇಷ್ಟಪಡ್ತಿರೋದೆ ಈ ಎಸ್ಯುವಿ ಮಿನಿ ಎಸ್ಯುವಿ ಗಾಡಿಗಳು ಸೊ ಇವತ್ ಫುಲ್ ಸ್ಟಾಕ್ ಹಾಕಿರ ತುಂಬಾ ಜನ ಅದಕ್ಕೆ ಕಾಯ್ತಾ ಇರ್ತಾರೆ ಸೊ ಒಳ್ಳೆ ಪ್ರೈಸ್ ಬೆಸ್ಟ್ ಡೀಲ್ ಕೊಡಿ ಹಾಗೆ ನಿಮ್ಮ ಕಾಸ್ 24 ಬಗ್ಗೆ ಒಂದು ಚಿಕ್ಕದಾಗಿ ಒಂದ್ಸತಿ ಇಂಟ್ರೊಡಕ್ಷನ್ ಕೊಟ್ಬಿಡಿ ಸರ್ ಯಾಕೆ ಕಾಸ್ 24 ಅಲ್ಲೇ ತಗೋಬೇಕು ಅಂತ ಖಂಡಿತ ಹಾಯ್ ಫ್ರೆಂಡ್ಸ್ ದಿಸ್ ಇಸ್ ಪ್ರವೀಣ್ ಕಾಸ್ 24 ಇಂದ ಫಸ್ಟ್ ಕಾಸ್ 24 ಅಲ್ಲಿ ಏನಕ್ಕೆ ನೀವು ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತ ನಾನು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ಸಿ ಕಾಸ್ 24 ಒಂದು ಒನ್ ಆಫ್ ದ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಟು ಬೈ ಅ ಯೂಸ್ಡ್ ಕಾರ್ಸ್ ನಿಮಗೆ ಫಸ್ಟ್ 7 ಡೇಸ್ ಏನಿದೆ ನಾವು ಬೈಬ್ಯಾಕ್ ಅಂತ ಕೊಡ್ತೀವಿ ಫಸ್ಟ್ 7 ಡೇಸ್ ಅಂಡ್ ವಿತಿನ್ 500 ಕಿಲೋಮೀಟರ್ಸ್ ಫಾರ್ ಎಕ್ಸಾಂಪಲ್ ಇವತ್ತು ವೆಹಿಕಲ್ ಈ ವೆಹಿಕಲೇ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಒನ್ ಇವತ್ತು ಗಾಡಿ ಡೆಲಿವರಿ ತೊಗೊಂಡು ಹೋಗ್ತೀರಾ ವಿತಿನ್ 7 ಡೇಸಲ್ಲಿ ನಿಮಗೆ ಗಾಡಿ ಇಷ್ಟ ಆಗಿಲ್ಲ ಎನಿ ರೀಸನ್ ಇರ್ಬೋದು ನಿಮ್ಮ ಮನೆಯಲ್ಲಿ ಅಮ್ಮಂಗೆ ಕಲರ್ ಇಷ್ಟ ಆಗದೆ ಇರ್ಬೋದು ಇಲ್ಲ ಅಪ್ಪಂಗೆ ಡೀಸೆಲ್ ಬೇಡ ಅಂತ ಇರ್ಬೋದು ಎನಿ ರೀಸನ್ ಸೇಮ್ ಆ್ಯಸ್ ಇಟ್ ಈಸ್ ಕಂಡೀಷನ್ ನೀವು ಮೇಂಟೈನ್ ಮಾಡಿಬಿಟ್ಟು ನಮಗೆ ವಿತಿನ್ 7 ಡೇಸ್ 500 ಕಿಲೋಮೀಟರ್ಸ್ ಗಾಡಿ ರಿಟರ್ನ್ ಮಾಡಿದರೆ ಹೋಲ್ ಅಮೌಂಟ್ ನೀವು ಎಷ್ಟು ಅಮೌಂಟ್ ಪೇ ಮಾಡಿರ್ತೀರ ಕಂಪ್ಲೀಟ್ ಅಮೌಂಟ್ ನಿಮಗೆ ರೀಫಂಡ್ ಆಗ್ತದೆ ವಿತ್ ನೋ ಹಿಡನ್ ಕಾಸ್ಟ್ ಸರ್ ಈಗ ಲೋನ್ ಮಾಡ್ತಿರ್ತಾರೆ ಅನ್ಕೊಳ್ಳಿ ಹೌದು ಗಾಡಿ ಇಷ್ಟ ಆಗಿಲ್ಲ ಲೋನ್ ಅಲ್ಲಿ ಅಮೌಂಟ್ ರೀಫಂಡ್ ಆಗುತ್ತಾ 100% ಸರ್ ನಮ್ಮಲ್ಲಿ ಕಾರ್ 24 ಅಲ್ಲೇ ನೀವು ಲೋನ್ ಮಾಡಿ ಗಾಡಿ ತಗೊಂಡ್ರೆ ವಿತಿನ್ 7 ಡೇಸ್ ಆದ್ಮೇಲೆ ನಾವು ಲೋನ್ ಸ್ಟಾರ್ಟ್ ಮಾಡ್ತೀವಿ ನಿಮ್ಗೆ ಇ ಎಂ ಐ ಸ್ಟಾರ್ಟ್ ಆಗದೆ 7 ಡೇಸ್ ಪೀರಿಯಡ್ ಕ್ಲೋಸ್ ಆದ್ಮೇಲೆ ಅಲ್ಲಿವರೆಗೂ ನೀವೇನು ವರಿ ಮಾಡ್ಕೊಳ್ಳೋಗಿಲ್ಲ ವಿತಿನ್ 7 ಡೇಸ್ ಅಲ್ಲಿ ನೀವು ಗಾಡಿ ರಿಟರ್ನ್ ಕೊಟ್ರೆ ಹೋಲ್ ಅಮೌಂಟ್ ನೀವೇನು ಡೌನ್ ಪೇಮೆಂಟ್ ಮಾಡಿರ್ತೀರ ಆ ಅಮೌಂಟ್ ರೀಫಂಡ್ ಆಗುತ್ತೆ ಅಂಡ್ ಲೋಸ್ ಕೂಡ ಕ್ಲೋಸ್ ಆಗುತ್ತೆ ಸರ್ ಈಗ ಇನ್ನೊಂದು ನನಗೆ ಕ್ವಾಲಿಟಿ ಗಾಡಿ ಕ್ವಾಲಿಟಿ ಹೆಂಗಿದೆ ಅಂತ ಹೆಂಗೆ ಚೆಕ್ ಮಾಡ್ತೀರಾ ಗಾಡಿ ಕ್ವಾಲಿಟಿ ನೋಡಿ ನಮ್ಮಲ್ಲಿ 140 ಚೆಕ್ ಪಾಯಿಂಟ್ಸ್ ಇದೆ ಎವ್ರಿ ಈಚ್ ಪ್ಯಾರಾಮೀಟರ್ಸ್ ಓಕೆ ಪ್ರತಿಯೊಂದೂ ಈಗ ನಾವು ಅದಕ್ಕೋಸ್ಕರನೇ ಒಂದು ಸರ್ಟಿಫೈಡ್ ಪ್ರೊಕ್ಯೂರ್ಮೆಂಟ್ ಟೀಮ್ ಅಂತೇಳಿ ತೊಗೊಂಡಿದ್ದೀವಿ ಸರ್ಟಿಫೈಡ್ ವೇರ್ ಹೌಸ್ ಇದೆ ನಮ್ಮಲ್ಲಿ ಪ್ರತಿಯೊಂದು ವೆಹಿಕಲ್ ಈಗ ಫಾರ್ ಎಕ್ಸಾಂಪಲ್ ಈಗ ಪೇಂಟ್ ಇದಕ್ಕೋಸ್ಕರನೇ ಒಂದು ಗೇಜ್ ಬರುತ್ತೆ ನಿಮಗೆ ಇದು ರೀಪೇಂಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಪ್ರತಿಯೊಂದು ಪಾರ್ಟ್ 140 ಚೆಕ್ ಪಾಯಿಂಟ್ಸ್ ಆದಮೇಲೆ ವೆಹಿಕಲ್ ನಾವೇನು ಮಾಡ್ತೇವೆ ನಮ್ಮ ಕಡೆಯಿಂದ ಒಂದು ಸರ್ವಿಸ್ ಮಾಡಿರ್ತೀವಿ ನಮ್ಮಲ್ಲಿ ನೀವು ವೆಹಿಕಲ್ ತೊಗೊಂಡ್ರೆ ನಾನ್ ಆಕ್ಸಿಡೆಂಟಲ್ ನಾನ್ ಫ್ಲಡ್ಡಿಂಗ್ ಮೇನ್ ಥಿಂಗ್ ನಿಮಗೆ ಬೆಂಗಳೂರಲ್ಲಿ ಜನ ಥಿಂಕ್ ಮಾಡೋದು ಫ್ಲಡ್ಡೆಡ್ ಫ್ಲಡ್ಡೆಡ್ ಹೌದು ನಾವು ಫ್ಲಡ್ಡೆಡ್ ವೆಹಿಕಲ್ ತೊಗೊಳ್ಳಲ್ಲ ಆ್ಯಂಡ್ ಮೀಟರ್ ಟ್ಯಾಂಪರ್ ಆಗಿದೆಯಾ ಅಂತೇಳಿ ನೀವು ಇದೇ ವೆಹಿಕಲ್ನ ನೀವು ತೊಗೊಂಡೋಗ್ಬಿಟ್ಟು ಅಥರೈಸ್ಡ್ ಸರ್ವಿಸ್ ಸ್ಟೇಷನಲ್ಲಿ ನೀವು ಕ್ರಾಸ್ ವೆರಿಫೈ ಮಾಡಿಸ್ಬೋದು ಓಕೆ 100% ಎಲ್ಲ ಚೆಕ್ ಆದ್ಮೇಲೆ ನೀವು ಬಂದಿದ ತಕ್ಷಣ ನೀವು ವೆಹಿಕಲ್ ತೊಗೊಂಡೋಗ್ಬಿಡಿ ಅಂತ ನಾವು ಯಾರಿಗೂ ಪ್ರೆಷರೈಸ್ ಮಾಡಲ್ಲ ಒನ್ಸ್ ನಿಮ್ಮ ಕಂಪ್ಲೀಟ್ ನೀವು ಸ್ಯಾಟಿಸ್ಫೈಡ್ ಆದ್ಮೇಲೆ ನೀವು ಗಾಡಿ ತೊಗೊಳ್ಬೋದು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳೋದಷ್ಟೇ ಸರ್
ನೀವು ಬನ್ನಿ, ನಿಮಗೆ ಗೊತ್ತಿಲ್ಲ ಅಂದ್ರೆ ಜೊತೆಗೆ ಒಬ್ರು ಖಂಡಿತ ಯಾರು ಗಾಡಿ ನೋಡಿ. ನಮ್ಮಲ್ಲಿ ಇನ್ನೊಂದು ಹೇಳ್ತೀವಿ, ನೀವು ಯಾರನ್ನೂ ಕರ್ಕೊಂಬರಾಗಿಲ್ಲ, ನೀವು ಮೆಕ್ಯಾನಿಕರು, ನಾವೇನು ಅಬ್ಜೆಕ್ಷನ್ ಇರೋಲ್ಲ ಸರ್. ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕ್ ಆಗಿರ್ಬೋದು, ನಿಮ್ಗೆ ಯಾರು ಗೊತ್ತಿಲ್ಲ ಅಂತಂದ್ರೆ ಈಗ ಅದಕ್ಕೆ ವೆಂಡರ್ಸ್ ಇದ್ದಾರೆ, ಅವ್ರನ್ನಾದ್ರೂ ಕರ್ಕೊಂಬರು. ಇಲ್ಲ ವೆಹಿಕಲ್ ತೊಗೊಂಡ್ಬೋದು, ಸರ್ವಿಸ್ ಸ್ಟೇಷನ್ ಅಲ್ಲಿ ಕೂಡ ಕ್ರಾಸ್ ವೆರಿಫೈ ಮಾಡಿಸ್ಬೋದು. ಯಾಕಂದ್ರೆ ಮೀಟರ್ ಟ್ಯಾಂಪರಿಂಗ್ ಅನ್ನೋದು ಮೋಸ್ಟ್ ಯೂಸರ್ ಕಾರ್ಸ್ ಅಲ್ಲಿ ಜನರಿಗೆ ಬರೋ ಡೌಟ್ ಅದು. ನಮ್ಮಲ್ಲಿ ಆ ಥರ ಡೌಟ್ಸ್ ಇಟ್ಕೊಂಡು ಖಂಡಿತ ಬರಲೇಬೇಡಿ. ನಾವೇನೇ ಡೀಟೇಲ್ಸ್ ನಾವು ಕಾರ್ 24 ಅಲ್ಲಿ ಅಪ್ಲಿಕೇಶನ್ ಎಲ್ಲ ಹಾಕಿರ್ತೀವಲ್ಲ, ಇಟ್ಸ್ ಅವರ್ ಪ್ರಾಮಿಸಿಂಗ್ ರಿಪೋರ್ಟ್. ಓಕೆ, ಅದರಲ್ಲಿ ಯಾವುದೇ ಥರ ಅಂಥದ್ದು ಮೋಸ ಆಗಿರ್ಬೋದು. ನಾವೇನು ಹೇಳ್ತೀವಿ, ಇನ್ನೊಂದು ಇಲ್ಲ ನೀವು ಏನಾದರೂ ಮರೆ ಹಿಡನ್ ಮಾಡ್ತಾ ಇದ್ರ, ನಥಿಂಗ್ ಸರ್. ನಿಮ್ಮ ವ್ಯೂವರ್ಸ್ ತುಂಬ ಜನ ಇರ್ತಾರೆ, ನಿಮ್ಮ ವ್ಯೂವರ್ಸ್ಗೋಸ್ಕರನೇ ನಾವೊಂದು ಸ್ಪೆಷಲ್ ಡಿಸ್ಕೌಂಟ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರನೇ ಈ ವೆಹಿಕಲ್ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರೋದು ನಿಮಗೋಸ್ಕರ. ಓಕೆ ಸರ್, ಮಹೇಂದ್ರ ಥಾರ್ ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ಲು, ಒಂದು ವರ್ಷದವರೆಗೂ ವೇಟಿಂಗ್ ಪೀರಿಯಡ್ ಇದೆ. ನಿಮಗೆ ವಿತಿನ್ ಒನ್ ಡೇ ಅಲ್ಲಿ ಕೂಡ ವೆಹಿಕಲ್ ಸಿಗತ್ತೆ, ಫುಲ್ಲಿ ಟಾಪ್ ಆ್ಯಂಡ್ 4x4 ಡೀಸೆಲ್ ವೆಹಿಕಲ್ ಫುಲ್ ಮಾಡಿಫೈ ಮಾಡಿಸಿದ್ದಾರೆ ಸರ್. ಹೌದು ಸರ್, ಅಪ್ ಟು 1 lakh ಖರ್ಚು ಮಾಡಿದ್ದಾರೆ. ಕೇವಲ 35,000 ಕಿಲೋಮೀಟರ್ ಅನ್ನ ಆಗಿದೆ. 2021 ಮಾಡೆಲ್, 4x4. ಏನು ಪ್ರೈಸ್ ಕೊಟ್ ಮಾಡ್ತೀರಾ ಸರ್? ಸರ್ ಇದು ನಿಮಗೆ 15 lakh ಕ್ಲೋಸ್ ಆಗುತ್ತೆ. 15 lakhs? ಹೌದು. ಏನೇ ಡಿಸ್ಕೌಂಟ್ಸ್ ಇಲ್ಲ ಸರ್? ನಿಮಗೆ ಗೊತ್ತು ಥಾರ್ ಏನು ಡಿಮ್ಯಾಂಡಲ್ಲಿದೆ, ವೇಟಿಂಗ್ ಪೀರಿಯಡ್ ಎಷ್ಟಿದೆ ಅಂತ. ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ವೆಹಿಕಲ್ ಕಾರ್ 24 ಅಲ್ಲಿ, ಒಂದೇ ವೆಹಿಕಲ್ ಇರೋದು. ಸೊ ನೋ ಡಿಸ್ಕೌಂಟ್. 4x4 ಡೀಸೆಲ್ ಗಾಡಿ. ಹಾಂ ಫ್ರೆಂಡ್ಸ್, ಫಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು XUV500 ಇದೆ. ಸೊ ಇದು ಸಿಂಗಲ್ ಓನರ್ ಮತ್ತು ಕಡಿಮೆ ಓಡಿರುವಂಥ ವೆಹಿಕಲ್, ತುಂಬ ಜನ ಹುಡುಕ್ತಾ ಇರ್ತೀರ, ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2015 ಮಾಡೆಲ್ W6, ಫಸ್ಟ್ ಓನರ್, ವೆರಿ ಜೆನ್ಯೂನ್ಲಿ ಮೈಂಟೈನ್. ನೀವು ನಂಬಲಿಕ್ಕಿಲ್ಲ, ಕೇವಲ 67,000 ಕಿಲೋಮೀಟರ್ಸ್ ಮಾತ್ರ ರನ್ ಆಗಿದೆ. 67,000 ಕೇವಲ 67,000 ಕಿಲೋಮೀಟರ್ಸ್ ಮಾತ್ರ. ಎಕ್ಸ್ಟ್ರಾ ಮ್ಯಾಗ್ವೀಲ್ಸ್ ಹಾಕ್ಸಿದ್ದಾರೆ ವೆಹಿಕಲ್ ಅಲ್ಲಿ, ಸೈಡ್ ಸ್ಟೆಪ್ಪರ್ ಇದೆ. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು. ಸೊ ಪವರ್ ವಿಂಡೋಸು, ಸೀಟ್ ಕವರ್ಸು ಎಲ್ಲ ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿದೆ. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು. ರಿವರ್ಸ್ ಕ್ಯಾಮ್ರಾ ಕೂಡ ಎಕ್ಸ್ಟ್ರಾ ಹಾಕ್ಸಿದ್ದಾರೆ, ಸ್ಟೀರಿಂಗ್ ಕಂಟ್ರೋಲ್ಸ್ ಇದೆ. ಸೊ ಎಲ್ಲ ಇದೆ, ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಈ ವೆಹಿಕಲ್ದು? ಈ ಪ್ರೈಸ್ ಕೋಟ್ ಮಾಡ್ತಾ ಇದ್ವಿ 9,51,000. ಆದರೆ ನಿಮ್ಮ ಕಡೆಯಿಂದ ಬರೋ ವ್ಯೂವರ್ಸ್ಗಾದರೆ 9,20,000ಗೆ ಕ್ಲೋಸ್ ಮಾಡಿಕೊಡ್ತೀವಿ. ಸೊ ಇನ್ನೂ ಏನಾದ್ರು ನೆಗೋಷಿಯೇಬಲ್ ಇಲ್ಲಿ ಬಂದು? ಬನ್ನಿ ಸರ್, ಖಂಡಿತವಾಗ್ಲೂ ಬನ್ನಿ. ಒಳ್ಳೆ ಕಸ್ಟಮರ್, ಈಗ ವೆಹಿಕಲ್ ತುಂಬ ಚೆನ್ನಾಗಿದೆ, ನೀವೇ ನೋಡಿರ್ಬೋದು, ಸ್ಕ್ರ್ಯಾಚ್ ಇಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 9,51,000. ಆದರೆ ನಿಮ್ಮ ಕಡೆಯಿಂದ ಬರೋರಿಗೆ 9,20,000. ಬನ್ನಿ, ಆಯ್ದು ತುಂಬ ಇಷ್ಟಪಟ್ಟು ತೊಗೊಂಡೋಗ್ತೀರಾ ಅಂತಂದ್ರೆ ಕೂತ್ಕೊಂಡು ಬೇಕಾದ್ರೆ ಮಾತಾಡೋದು ಮುಗಿಸ್ಕೊಡೋಣ ಸರ್. ಇವಾಗ ಒಬ್ರು ತಗೊಂಡೋಗ್ಬಿಡ್ತಾರೆ, ಇನ್ನ 100 ಜನ ಕೇಳ್ತಾರೆ. ಇನ್ನ ನಮ್ಮ ಹತ್ರ ವೆಹಿಕಲ್ಸ್ ಇದೆ, ಬನ್ನಿ ಸರ್. ಸರ್ ಇದೇ ತರ XUV ಬೇಕು ಅಂದ್ರೆ ಎಷ್ಟು? 11 ವೆಹಿಕಲ್ ಇದೆ ನಮ್ಮ ಹತ್ರ, XUV500. 11 XUV500 ಇದೆ? ಹೌದು. ಅದೇ ರೀತಿ ನೆಕ್ಸಾನ್ ಗಾಡಿಗಳು ಎಷ್ಟಿದೆ ಸರ್? ಸರ್, ನೆಕ್ಸಾನ್ ಗಾಡಿಗಳು ನಮ್ಮಲ್ಲಿ 8 vehicle ಇದೆ ಸರ್. ಇವಾಗ 8 vehicle ಇದೆ? ಹೌದು. ಸೊ ಡೀಟೇಲ್ಸ್ ಸರ್ ಇದ್ರದ? ಸರ್ ಇದು 2018 ಮಾಡೆಲ್. ಓಕೆ, ಡೀಸೆಲ್ ವೇರಿಯಂಟ್. ಈಗ ಡೀಸೆಲ್ ತುಂಬಾ ಜನ ಕೇಳ್ತಾ ಇರ್ತಾರೆ, ಇದು ಎಕ್ಸೆಟ್ ಪ್ಲಸ್ ಡೀಸೆಲ್, ಫಸ್ಟ್ ಓನರ್. 65,000 ಕಿಲೋಮೀಟರ್ ರನ್ ಆಗಿದೆ. ಬರೀ 65,000 ಇದೆ? 65,000 ಕಿಲೋಮೀಟರ್. ಫೀಚರ್ಸ್, ಇಂಟೀರಿಯರ್ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಕಂಪ್ಲೀಟ್ ಟಾಪ್ ಆ್ಯಂಡ್ ವೇರಿಯಂಟ್ ಎಕ್ಸಾಕ್ಟ್ ಪ್ಲಸ್ ಅಂತ ಹೇಳಿದರೆ. ಸೊ ನೋಡ್ತಿರ್ಬೋದು, ಪ್ಲಸ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋ ಎ ಸಿ ಇದೆ. ಸೊ ಸೀಟಿಂಗ್, ಇಂಟೀರಿಯರ್ ಎಲ್ಲ ನೋಡ್ತಿರ್ಬೋದು. ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಸೊ ಮ್ಯಾಗ್ ವೀಲ್ಸು, ಟೈರ್ ಕಂಡೀಷನ್ ಎಲ್ಲ ನೋಡ್ತಿರ್ಬೋದು. ಸೊ ಇವ್ರು ಕಾಸ್ಟ್ 24 ಅಂತ ಹೇಳಿದರೆ ಎಲ್ಲ ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಮಾಡಿ ಆಮೇಲೆ ಗಾಡಿ ಸೇಲ್ ಮಾಡೋದು. ಸೊ ಇದು ಪ್ರೈಸ್ ಏನು ಕೊಟ್ಟು ಮಾಡ್ತಾರೆ, ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್, ಬೆಸ್ಟ್ ಪ್ರೈಸ್ ನೋಡಿ, 8,26,000 ಇದೆ. ಖಂಡಿತ ನಿಮಗೋಸ್ಕರ, ನಿಮ್ಮ ವ್ಯೂವರ್ಸ್ಗೋಸ್ಕರ ನಾನು 7,95,000ಗೆ ಕ್ಲೋಸ್ ಮಾಡ್ಕೊಡಿ. 7,95,000ಕ್ಕೆ ಡೀಸೆಲ್ ಗಾಡಿ ಕೊಡ್ತಾ ಇದ್ದಾರೆ, ಅದು ಸಿಂಗಲ್ ಓನರ್ ನೆಕ್ಸಾನು. ಸೊ ಇನ್ನ ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಾ? ಮಾಡ್ಕೊಡೋಣ ಸರ್, ಖಂಡಿತವಾಗು. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹ್ಯುಂಡೈ ವೆನ್ಯೂ ಇದೆ ಸರ್. ಈ ತರದ್ದೇ ಎಷ್ಟು ಗಾಡಿ ಇದೆ ಸರ್ ವೆನ್ಯೂ? ಹುಂಡೈ ವೆನ್ಯೂ ನಿಮಗೆ 8 vehicle ಸಿಗುತ್ತೆ ಸರ್. 8 ಗಾಡಿ? ಹೌದು. ಅದರಲ್ಲಿ ಇವಾಗ ನೋಡಿ, ಈ ಡೀಟೇಲ್ಸ್ ಕೊಡ್ತೇನೆ ನಿಮಗೆ. 2020 ಮಾಡೆಲ್ ನಂಬಲ್ಲ, ಕೇವಲ 12,000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ. 12,000 ಓಡಿದೆ? ಹೌದು. ಫಸ್ಟ್ ಓನರ್ 12,000. ಪೆಟ್ರೋಲ್ ವೇರಿಯಂಟ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್. ಓಕೆ. ಸೊ ಇದು ಬಂದ್ಬಿಟ್ಟು ಬೇಸ್ ವೇರಿಯಂಟು. ಸೊ ನೋಡ್ತಿರ್ಬೋದು ಎಲ್ಲ ಕನ್ವರ್ಷನ್ ಮಾಡಿಸಿದ್ದಾರೆ ಆ್ಯಕ್ಚುಲಿ. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, 4 ಪವರ್ ವಿಂಡೋಸ್ ಇದೆ, ಹಾಗೆ ಸ್ಟೀರಿಂಗ್ ಕಂಟ್ರೋಲ್ ಕೂಡ ಹಾಕ್ಸಿದ್ದಾರೆ, ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ 10-inch. ಸೊ ಹಾಗೆ ಸೀಟ್ ಕವರ್ಸು A to Z ಮಾಡಿಸಿದ್ರೆ, ಹಾಗೆ ಟೈರ್ ಕಂಡೀಷನ್ ಕೂಡ ಬರೀ 12,000 ಹೊಡಿದೆ ಅಂತ ಏನೂ ಆಗಿಲ್ಲ. ಸೊ ವೆಹಿಕಲ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ನನಗೆ ವೆನ್ಯೂ ಬೇಕು, ಸೆಕೆಂಡ್ಸೇ ಬೇಕು, ಕಡಿಮೆ ಓಡಿರೋ ಗಾಡಿ ಕಡಿಮೆ ರೇಟಲ್ಲಿ ಅಂದರೆ ಈ ಗಾಡಿಗೆ ಹೋಗ್ಬೋದು. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿರ ಸರ್ ಈ ವೆಹಿಕಲ್ಗೆ? ಸರ್ ನೋಡಿ, ಈ ವೆಹಿಕಲ್ ನಿಮಗೆ 8,30,000 ಇದೆ. ನಿಮ್ಮ ವ್ಯೂವರ್ಸ್ಗಾದರೆ 7,80,000ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 7,80,000. ಸೊ ಇನ್ನ ಬಂದ್ರೆ ಎಲ್ಲ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿಸಿ ಡಿಸ್ಕೌಂಟ್ ಕೂಡ ಮಾಡಿ ಕೊಡ್ತೀರಾ? ಖಂಡಿತ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ರೆನಾಲ್ಡ್ ಡಸ್ಟರ್ ಇದೆ. ನೀಟ್ ಅಂಡ್ ಕ್ಲೀನ್ ಗಾಡಿ ಅಂತ ಹೇಳ್ಬೋದು ಸರ್. ಡೀಟೇಲ್ಸ್ ಹೇಳ್ತೀರಾ?
ಸರ್ 2017 ಮಾಡೆಲ್ ಆರ್ ಎಕ್ಸ್ ಝಡ್ 85 ಪಿಎಸ್ ವೆಹಿಕಲ್ ಇದು ನಿಮಗೆ ಡೀಸೆಲ್ 1 ಓಕೆ ಎಷ್ಟು ಓಡಿದೆ ಸರ್ 60000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ ಫಸ್ಟ್ ಓನರ್ ವೆರಿ ವೆಲ್ ಮೇಂಟೇನ್ ಈಗ ಡಸ್ಟರ್ ನಮಗೆ ಹೌದು ತುಂಬಾ ಜನ ಹೇಳ್ತಾ ಇರ್ತಾರೆ ಡಸ್ಟರ್ ಬೇಕು ಬೇಕು ಅಂತ ಹೇಳಿ ಸೋ ನಿಮಗೆ ಡಸ್ಟರ್ ಬಾಡಿ ಇಂಟೀರಿಯರ್ ಸೋ ಕಂಪ್ಲೀಟ್ ಟಾಪ್ ಎಂಡ್ ಆಗಿರೋದ್ರಿಂದ ಚಾಕ್ಲೇಟ್ ಅಂಡ್ ಬ್ಲ್ಯಾಕ್ ಕಲರ್ ಇದೆ ಇಂಟೀರಿಯರ್ಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಸ್ಟೀರಿಂಗ್ ಕಂಟ್ರೋಲ್ಸ್ ಎ ಟು ಝಡ್ ಇದೆ ಆರ್ಮ್ರೆಸ್ಟ್ ಕೂಡ ಅವೈಲೇಬಲ್ ಇದೆ ಆಟೋ ಎಸಿ ಕೂಡ ಇದೆ ವೆಹಿಕಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಸೊ ಮ್ಯಾಗ್ ವೀಲ್ಸ್ ಆಗಿರಲಿ ಟೈರ್ ಕಂಡೀಷನ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಇದ್ರ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಸರ್ ಇದ್ರ ಪ್ರೈಸ್ 863,000 ನಿಮ್ಮ ವೇವರ್ಸ್ ಗಾದ್ರೆ ನಾನು 833,000ಕ್ಕೆ ಕ್ಲೋಸ್ ಮಾಡಿ ಕೊಡ್ತೀನಿ 833,000 ಹೇಳ್ತಾ ಇದ್ದೀರಾ ಸೊ ಬಂದು ಕೂತು ಮಾತಾಡಿದ್ರೆ ಡಿಸ್ಕೌಂಟ್ ಆಗುತ್ತೆ ಡಿಸ್ಕಷನ್ ಮಾಡಿದ್ರೆ ಖಂಡಿತ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಕ್ರೆಟಾ ಇದೆ ಸರ್ ಇದೇ ರೀತಿ ಕ್ರೆಟಾ ಎಷ್ಟು ವೆಹಿಕಲ್ ಇದೆ ಸರ್ ಸರ್ ಕ್ರೆಟಾ ನಮ್ಮಲ್ಲಿ ಇದೇ ರೀತಿ 10 ವೆಹಿಕಲ್ ಇದೆ ಸರ್ 10 ವೆಹಿಕಲ್ ಇದೆ ಹೌದು ಸೊ ಇದ್ರ ಡೀಟೇಲ್ ಸರ್ ಕ್ರೆಟಾ ನಿಮಗೆ 2016 ಮಾಡೆಲ್ ಇ ಪ್ಲಸ್ ವೇರಿಯಂಟ್ ಇದು ನೋಡಿ 44,000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ ಸರ್ ಏನು ಸರ್ ನಿಮ್ಮಲ್ಲಿ ಬರೀ ಕಡಿಮೆ ಓಡಿರೋದು ನಾನು ಇವಾಗ ಕೇಳಿದ ಪಟ್ಟಂಗೆ 70,000 ಒಳಗಡೆ ಗಾಡಿಗಳು ಇವಾಗ ಹೇಳಿರೋದು ನೀವು ಹೌದು ಬರೀ ಕಿಲೋಮೀಟರ್ಸ್ 70,000 ಒಳಗಡೆ ಓಡಿರೋದು ಗಾಡಿಗಳು ಸರ್ ಈ ಎಸ್ಯುವಿ ಸ್ಟೋರ್ ಅದಕ್ಕೋಸ್ಕರನೇ ಈಗ ವೆರಿ ಜೆನ್ಯೂನ್ ರೀಸನ್ ನಿಂದನೇ ನಾವು ಗಾಡಿಗಳು ಕಸ್ಟಮರ್ಸ್ ಬರ್ತಾರೆ ಎಸ್ಯುವಿ ಸ್ಟೋರ್ಸ್ ಅಂದಿದ ತಕ್ಷಣನೇ ನಿಮಗೆ ಕಡಿಮೆ ಓಡಿರಬೇಕು ಫಸ್ಟ್ ಓನರ್ ಇರಬೇಕು ವೆಲ್ ಮೇಂಟೈನ್ಡ್ ಇರಬೇಕು ಹೌದು ಇದೇ ಕಸ್ಟಮರ್ಸ್ ತಲೆಯಲ್ಲಿ ಇರೋದು ಅದೇ ಅಲ್ವಾ ಸರ್ ನಾವು ಒಂದು ಗಾಡಿ ನೋಡ್ಲಿಕ್ಕೆ ಬಂದಾಗ ನಮಗೆ ಒಂದು ವೆಹಿಕಲ್ ಹಬ್ಬಿಗೆ ಹೋಗಿರ್ತೀವಿ ಅಂದ ತಕ್ಷಣ ಎಲ್ಲ ಅವರ ಎಕ್ಸೆಪ್ಟೇಷನ್ಸ್ನ ನಾವು ಮೀಟ್ ಮಾಡಬೇಕು ಅದಕ್ಕೋಸ್ಕರನೇ ಕಾರ್ಸ್ 24 ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಈ ಎಸ್ಯುವಿ ಸ್ಟೋರ್ಸ್ನ ಓಪನ್ ಮಾಡಿರೋದು ಸೊ ಇದ್ರ ಪ್ರೈಸಿಂಗ್ ಏನು ಕೊಡ್ತಾ ಇದ್ದೀರಾ ಸರ್ ಸರ್ ಈ ಪ್ರೈಸ್ ಇದೆ 783,000 ನಿಮ್ಮ ಕಡೆಯಿಂದ ಬರೋ ವ್ಯೂವರ್ಸ್ಗಾದರೆ 760,000ಕ್ಕೆ ಕ್ಲೋಸ್ ಮಾಡಿ ಕೊಡೋಣ ಸೊ ಇನ್ನೂ ಬಂದರೆ ಇದು ಕೂಡ ನೆಗೋಷಿಯೇಟ್ ಮಾಡಿಕೊಡ್ತೀರಾ ಖಂಡಿತ ಸರ್ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ನೆಕ್ಸಾನ್ ಇದೆ ಸರ್ ಇದ್ರ ಡೀಟೇಲ್ಸು ಸರ್ ಈ ವೆಹಿಕಲ್ ನೋಡಿ 2019 ಮಾಡೆಲ್ ಆಟೋಮ್ಯಾಟಿಕ್ ಡೀಸೆಲ್ ವೇರಿಯಂಟ್ ಓಕೆ 69,000 ಕಿಲೋಮೀಟರ್ ರನ್ ಆಗಿದೆ ಫಸ್ಟ್ ಓನರ್ ಆಟೋಮ್ಯಾಟಿಕ್ ಡೀಸೆಲ್ ವೇರಿಯಂಟಾ ಹೌದು ಸೊ ತುಂಬಾ ಜನ ಹುಡುಕ್ತಾ ಇರ್ತಾರೆ ಸರ್ ಮೈಲೇಜು ಬರಬೇಕು ನನಗೆ ಆಟೋಮ್ಯಾಟಿಕ್ ವೇರಿಯಂಟು ಬೇಕು ಅಂತ ಹೇಳಿ ಆಟೋಮ್ಯಾಟಿಕ್ ನಿಮಗೆ ಡ್ರೈವಿಂಗ್ ಕಂಫರ್ಟಬಿಲಿಟಿ ಇವಾಗಿರೋ ರೋಡ್ ಸಿಟಿ ಟ್ರಾಫಿಕ್ ಕಂಡೀಷನ್ಗೆ ತುಂಬಾ ಜನ ಲೈಕ್ ಮಾಡ್ತಾ ಇರೋದು ಆಟೋಮ್ಯಾಟಿಕ್ ಅಂಡ್ ಅದರಲ್ಲೂ ಡೈರಿ ಟ್ರಾವೆಲ್ ಮಾಡಿರೋರಿಗೆ ಮೇಜರ್ ಬೇಕಾಗಿರೋದು ಡೀಸೆಲ್ ಮೈಲೇಜಿಗೋಸ್ಕರ ಹೌದು ಸೊ ನನ್ನ ಹತ್ರ ಕೂಡ ಡೀಸೆಲ್ ಆಟೋಮ್ಯಾಟಿಕ್ ವೇರಿಯಂಟ್ ಇದೆ ಆರಾಮ್ಸೆ ಸಿಟಿಯಲ್ಲಿ ಓಡಿಸ್ಬೋದು ಸರ್ ಕಾಲು ನೋವು ಇರೋದಿಲ್ಲ ಕ್ಲಚ್ಚು ಬ್ರೇಕ್ ಹಿಡಿಯುವಂಥ ತಲೆನೋವು ಇರೋದಿಲ್ಲ ಸೊ ಲೇಡೀಸಿಗಾಗಲಿ ಸಿಟಿಯಲ್ಲಿ ಓಡಿಸೋರಿಗಾಗಲಿ ಬೆಸ್ಟ್ ವೆಹಿಕಲ್ ಬೆಸ್ಟ್ ವೆಹಿಕಲ್ ಸರ್ ಸೊ K12 ರಿಜಿಸ್ಟ್ರೇಷನ್ ಸೊ ನೋಡ್ತಿರ್ಬೋದು ಮಡಿಕೇರಿ ರಿಜಿಸ್ಟ್ರೇಷನ್ ಸೊ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಸೊ ಇದ್ರ ಪ್ರೈಸ್ ಏನು ಕೋಟ್ ಮಾಡ್ತಾ ಇರೋದು ಸರ್ ಇದ್ರ ಪ್ರೈಸು 963,000 ನಿಮ್ಮ ಕಡೆಯಿಂದ ಬರೋ ವ್ಯೂವರ್ಸ್ಗಾದ್ರೆ 9,00,000ಗೆ ನಾನು ಕ್ಲೋಸ್ ಮಾಡಿ ಕೊಡ್ತೇನೆ 9,00,000 ಫೈನಲ್ ಮಾಡಿಕೊಡ್ತೀರಾ ಈ ವೆಹಿಕಲ್ನ ಹೌದು ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ರೆನಾಲ್ಡ್ ಕ್ಯಾಪ್ಚ್ಯೂರಾ ಅಂತಿದೆ ಸೊ ಇದು ತುಂಬ ರೇರ್ ವೆಹಿಕಲ್ ಅದರಲ್ಲೂ ಕೂಡ ಫುಲ್ಲಿ ಟಾಪ್ ಎಂಡ್ ವೇರಿಯಂಟು ಸೊ ನೋಡಿದ್ರೆ ಇಂಡಿಕೇಟರ್ಸಲ್ಲಿ ಯಾವ ಥರ ಬ್ಲಿಂಕ್ ಆಯಿತು ಅಂತೇಳಿ ಒಂದು ಲಕ್ಸುರಿ ವೆಹಿಕಲ್ ಈ ಕಾಂಪಿಟೇಷನ್ಗೆ ಅಂತಲೇ ಬಿಟ್ಟಿದ್ದು ಸರ್ ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು ಸರ್ ಇದು ನೋಡಿ ರೆನಾಲ್ಡ್ ಕ್ಯಾಪ್ಚ್ಯೂರಾ ಅಂತೇಳಿ 2019 ಮಾಡೆಲ್ ಪ್ಲಾಟಿನಮ್ ಪೆಟ್ರೋಲ್ ಡ್ಯುವಲ್ ಟೋನ್ ಕಂಪ್ಲೀಟ್ ಟಾಪ್ ಎಂಡ್ ಕೇವಲ 26,000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಬರೀ 26,000 ಓಡಿದೆ ಸೊ ನೋಡ್ತಿರ್ಬೋದು ವೆಹಿಕಲ್ ಕಂಡೀಷನ್ ಹೆಂಗಿರುತ್ತೆ ಸರ್ ಬರೀ 26,000 ಓಡಿಸಿದೆ ಅಂತ ಹೇಳಿ ಖಂಡಿತವಾಗಿ ನೋಡಿ ಬ್ರ್ಯಾಂಡ್ ನ್ಯೂ ಸರ್ ಸೊ ಇಂಟೀರಿಯರ್ ನೋಡ್ತಿರ್ಬೋದು ಅದರಲ್ಲೂ ಕೂಡ ಡ್ಯುವಲ್ ಟೋನ್ ಇಂಟೀರಿಯರ್ ಎಲ್ಲ ಡ್ಯುವಲ್ ಟೋನ್ ಮಾಡಿದ್ದಾರೆ ಸೊ ಸನ್ ರೂಫ್ ಬಂದ್ಬಿಟ್ಟು ಇನ್ನೆಲ್ಲ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಮ್ಯಾಗ್ ವೀಲ್ಸು ಪ್ರೊಜೆಕ್ಟರ್ ಹೆಡ್ಲೈಟ್ಸು ಸ್ಟೀರಿಂಗ್ ಕಂಟ್ರೋಲು ಡ್ಯುವಲ್ ಝೋನ್ ಎಸಿ ಆಟೋ ಎಸಿ ಆಟೋ ವೈಪರ್ಸು ಸೊ ಎ ಟು ಝಡ್ ಕೊಟ್ಟಿದ್ದಾರೆ ಸೊ ಪ್ರೈಸ್ ಇದ್ರ ಬೆಲೆ ಏನು ಕೊಡ್ತಾರೆ ಇದ್ರ ಬೆಲೆ 823,000 ನಿಮ್ಮ ವ್ಯೂವರ್ಸ್ಗಾದ್ರೆ 780,000ಗೆ ನಾನು ಕ್ಲೋಸ್ ಮಾಡಿ ಕೊಡ್ತೇನೆ 780,000 ಫೈನಲ್ ಆಗುತ್ತೆ ಹೌದು ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ರೆನಾಲ್ಡ್ ಕೈಗರ್ ಇದೆ ತುಂಬ ಕಡಿಮೆ ಓಡಿರುವಂಥ ವೆಹಿಕಲ್ ಟಾಪ್ ಆ್ಯಂಡ್ ಡ್ಯುವಲ್ ಟೋನು ಸೊ ನಿಮಗೇನು ಈ ವೆಹಿಕಲ್ಸ್ ತೋರಿಸ್ತಾ ಇದ್ದೀವಿ ಎಲ್ಲ ಬಂದ್ಬಿಟ್ಟು ಕಡಿಮೆ ಮತ್ತು ಜಿನಿಯನ್ ಕಿಲೋಮೀಟರ್ಸು ಜಿನಿಯನ್ ವೆಹಿಕಲ್ಸ್ ತೋರಿಸ್ತಾ ಇರೋದು ಸೊ ಇದ್ರ ಡೀಟೇಲ್ಸ್ ಸರ್ ಸರ್ ರೆನಾಲ್ಡ್ ಕೈಗರ್ ಅಂತೇಳಿ 2021 ಮಾಡೆಲ್ ಆರ್ ಎಕ್ಸ್ ಝಡ್ CVT 1 liter ಟರ್ಬೋ ಡ್ಯುವಲ್ ಟೋನ್ ಇಂಜಿನ್ ಓಕೆ ಓಕೆ ಸರ್ ಕೇವಲ 16,000 ಕಿಲೋಮೀಟರ್ ರನ್ ಆಗಿದೆ ಫಸ್ಟ್ ಓನರ್ ಸೊ ಕಂಪ್ಲೀಟ್ ಟಾಪ್ ಆ್ಯಂಡ್ ವೇರಿಯಂಟ್ ಮ್ಯಾಗ್ ವೀಲ್ಸ್ ಇದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸ್ಪಾಯ್ಲರ್ಸ್ ನೋಡ್ತಿರ್ಬೋದು ಶಾರ್ಕ್ ಫಿನ್ ಆಂಟೆನ ಡ್ಯುವಲ್ ಟೋನು ರೂಫ್ ರೈಲ್ಸ್ ಮಿರರ್ ಇಂಡಿಕೇಟರ್ಸ್ ಪುಷ್ ಬಟನ್ ಸ್ಟಾರ್ಟ್ ಸೊ ಸ್ಟೀರಿಂಗ್ ಕಂಟ್ರೋಲು ಆಟೋ ಎಸಿ ಆಮೇಲೆ ಕಂಪ್ಲೀಟ್ TFT ಸ್ಕ್ರೀನ್ ಇದೆ ಆಟೋಮೆಟಿಕ್ ವೇರಿಯಂಟ್ ನೋಡ್ತಿರೋದು PNR-D ಎಲ್ಲಿದೆ ಲೋಡ್ ಕೂಡ ಇದೆ ಮೋಡ್ಸ್ ಕೂಡ ಇದೆ ಈ ಗಾಡಿಯಲ್ಲಿ ಸೊ ಪ್ಯೂರ್ ಲೆದರ್ ವೆಹಿಕಲ್ದು ಲೆದರ್ ರ್ಯಾಪಿಂಗ್ ಇದೆ ಸೊ RX-Z ವೇರಿಯಂಟು ಸೊ ನಿಮಗೇನು ಎಕ್ಸ್ಟ್ರಾ ಆಕ್ಸರಿ ಫಿಟ್ ಮಾಡೋಂಗಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಸೊ ಫ್ಯೂಯಲ್ ಹಾಕ್ಸ್ಕೊಂಡು ಓಡಿಸ್ಬೇಕು ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್
ಸರ್ ನೋಡಿ ಇದರ ಪ್ರೈಸ್ ಬಂದ್ಬಿಟ್ಟು 960,000 ಇದೆ ನಿಮ್ಮ ವಿವರ್ಸ್ಗಾದರೆ ನಾನು 930,000ಕ್ಕೆ ಕ್ಲೋಸ್ ಮಾಡಿ ಕೊಡ್ತೀನಿ